ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾನು ಮೊದಲಿಂದ ಹೇಳ್ತಿರ್ಲಿಲ್ವಾ ಜೆ ಡಿ ಎಸ್ ಬಿ ಎ ಪಿಯ ಬಿ ಟೀಮು ನೋಡಿ ಸಾಬೀತು ಮಾಡಿಬಿಟ್ರು ಅಂತಾರೆ. ನೆನ್ನೆ ದಿನ ಸಿದ್ದರಾಮಯ್ಯನವರೇ, ನೆನ್ನೆ ದಿನ ನಿಮ್ಮ ಪಕ್ಷದ ನಾಯಕರು ಹಿಂದುಳಿದ ನಾಯಕರು ಹರಿಪ್ರಸಾದ್ ನೆನ್ನೆ ಏನು ಭಾಷಣ ಮಾಡಿದ್ದಾರೆ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಏನು ಹೇಳಿದ್ದಾರೆ? ಓ ನನ್ನ ಹೆಸರು ಹೇಳೋರ, ನನ್ನ ಹೆಸರು ಹೇಳಿಲ್ವಲ್ಲ ಅಂತ ಅವರು ಹೇಳಿದ್ರು. ಯಾರಪ್ಪ ಅದ್ವಾನಿ ಅವರನ್ನು ಭೇಟಿ ಮಾಡಿ ಅದ್ವಾನಿ ಅವರನ್ನು ಬಿ ಜೆ ಪಿ ಸೇರಲಿಕ್ಕೆ ಯಾರ್ಯಾರನ್ನ ಕರ್ಕೊಂಡೋಗಿ ಯಾರ್ಯಾರ ಮುಖಾಂತರ ಆಪರೇಟ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ಸತ್ಯ ಹೇಳಿ ಜನಗಳ ಮುಂದೆ, ಸತ್ಯ ಹೇಳಿ ನನ್ನ ಪಕ್ಷದ ಬಗ್ಗೆ. ಬಿ ಜೆ ಪಿ ಬಿ ಟೀಮು ನಾನು ಅವತ್ತೇ ಹೇಳಿಲ್ವ ಅಂತಿದ್ದೀರಿ? ನೆನ್ನೆ ದಿನ ಹೇಳಿಕೆ ಕೊಟ್ಟಿದ್ದಾರೆ, ನೆನ್ನೆ ದಿನ ಹೇಳಿದ್ದಾರೆ ಅವರು ಅವರ ನಡವಳಿಕೆ ಬಗ್ಗೆ. ನಾನಿವತ್ತು ಅಹಿಂದ ಅಂತಕ್ಕಂಥ ಸಮಾಜಗಳು ಅಂತ ಹೇಳಿ ಅಹಿಂದ ಹೆಸರಿನಲ್ಲಿ ನಿಮ್ಮ ವೋಟ್ ಬ್ಯಾಂಕನ್ನು ಇವತ್ತು ಭದ್ರಪಡಿಸ್ಕೊಳ್ಳಿಕ್ಕೆ ಯಾವ ರಾಜಕಾರಣ ಮಾಡಿದ್ದೀರಿ? ಕೊನೆಗೆ ಅಂತಿಮವಾಗಿ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಬಂಧುಗಳಿರಲಿ, ಹಿಂದುಳಿದ ವರ್ಗ ಇರಲಿ, ಇವತ್ತು ದಲಿತ ಸಮಾಜ ಇರಲಿ, ಅಂತಿಮವಾಗಿ ರಕ್ಷಣೆಯನ್ನು ಕೊಡ್ತಕ್ಕಂಥ ದಿನ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಇವತ್ತು ಮಾಡಬೇಕಾಗುತ್ತೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಲ್ಲ. ಮುಸಲ್ಮಾನ ಬಂಧುಗಳಿಗೆ, ದಲಿತ ಸಮಾಜಕ್ಕೆ, ಹಿಂದುಳಿದ ವರ್ಗಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ದೇವೇಗೌಡರು ಹೇಳಿದ್ರು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಮನವೊಲಿಸಿ ಇದೇ ನಾಯಕ ಸಮಾಜಕ್ಕೆ, ಇದೇ ನಾಯಕ ಸಮಾಜಕ್ಕೆ 14 MLAಗಳು 2 ಲೋಕಸಭಾ ಸದಸ್ಯರಿಗೆ ಇವತ್ತು ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರೆ ನಾಯಕ ಸಮಾಜದ ಬಂಧುಗಳೇ, ಸನ್ಮಾನ್ಯ ದೇವೇಗೌಡರು ಕೊಟ್ಟಂತ ಕೊಡುಗೆ ನಾಯಕ ಸಮಾಜಕ್ಕೆ. ಇವತ್ತು ಪಾಪ ನಾಯಕ ಸಮಾಜದ ಹಲವಾರು ನಾಯಕರು ಇವತ್ತು ಹುಟ್ಟಿದ್ದಾರೆ. ಪಾಪ ನಡೆಸಿದ್ರು ಅದೆಂಥದ್ದು ಪಾದಯಾತ್ರೆ ನಡೆಸಿದ್ರು, ಪಾದಯಾತ್ರೆ ನಡೆಸಿ ಪಾಪ ಹಿಂದಿನ ಸರ್ಕಾರದಲ್ಲಿ 7.5% ಅಂತ ಏರಿಕೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಿಸ್ತೀರಾ ಸಿದ್ದರಾಮಯ್ಯನವರೇ? ಕೋಟ್ ಹಾಕ್ಸ್ಕೊಂಡಿದ್ದೀರಿ ಎಲ್ಲ ದಲಿತ ಸಮಾಜಗಳನ್ನು ಒಂದು ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಖ ತೋರಿಸಿ, ಪರಮೇಶ್ವರ್ ಮುಖ ತೋರಿಸಿ ಇವತ್ತು ದಲಿತ ಸಮಾಜದ ಮತ ಪಡೆದಿದ್ದೀರಿ. ಇವತ್ತಲ್ಲಿ ಹೇಳ್ತಾ ಇದ್ದಾರೆ ಹರಿಪ್ರಸಾದ್ ಅವರು, ಇವತ್ತು ಸಿದ್ದರಾಮಯ್ಯನವರು ದಲಿತ ಸಮಾಜಕ್ಕೆ ಏನು ಕೊಟ್ಟರು, ಹಿಂದುಳಿದವ್ರನ್ನ ಯಾವ ರೀತಿ ನಡೆಸ್ಕೋತಾ ಇದ್ದಾರೆ, ಅದೆಂಥದ್ದು ದೇವರಾಜ ಅರಸು ಅವರು ಉಪಯೋಗ ಮಾಡ್ತಿದ್ದು ಬೆನ್ಸ್ ಕಾರನ್ನ, ಓ ಕೂತುವ ತಕ್ಷಣ ದೇವರಾಜ ಅರಸು ಆಗೋಕ್ಕಾಗಲ್ಲ, ಇದು ನಾವಲ್ಲ ಸ್ವಾಮಿ ಹೇಳ್ತಾ ಇರೋದು, ನಿಮ್ಮ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಬಿ ಜೆ ಪಿ ನಾಯಕರು ಮನೆ ಬಾಗಿಲು ತಟ್ಟಿದ್ದನ್ನು ನಾನು ಹೇಳ್ತಾ ಇಲ್ಲ, ನಿಮ್ಮ ಪಕ್ಷದ ನಾಯಕರು ನೆನ್ನೆ ದಿನ ಹೇಳಿದ್ದಾರೆ. ನೀವು ನನ್ನ ಪಕ್ಷದ ಬಿ ಟೀಮು, ನಾವು ಕನ್ನಡಿಗರ ಬಿ ಟೀಮು, ಕರ್ನಾಟಕದ ಎ ಟೀಮು, ಕನ್ನಡಿಗರಿಗೋಸ್ಕರ ಎ ಟೀಮ್. ನಾವು ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ ಈ ರಾಜ್ಯವನ್ನು ಯಾವ ರೀತಿ ಉಳಿಸಬೇಕು ಅಂತ ಹೇಳಿ. ಇವತ್ತು ಬಡವರ ಜೊತೆ ಆಟ ಆಡ್ತಾ ಇದ್ದೀರಿ, ಯಾವ ದಲಿತರನ್ನು ಉದ್ಧಾರ ಮಾಡಿದ್ದೀರಿ ನೀವು ಆಗಿದ್ರೆ? ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ಹೋಗಬೇಕಾದ್ರೆ ಗುಲ್ಬರ್ಗಾದಲ್ಲಿ 2009 ಚುನಾವಣೆ, ನಮ್ಮ ಪಕ್ಷದ ಕೊಡುಗೆ ಇದೆ, ನಮ್ಮ ಪಕ್ಷದ ಕೊಡುಗೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದಿದ್ದು ಕೇವಲ 20,000 ಮತ ಅವತ್ತು. ನಮ್ಮ ಪಕ್ಷ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಅವತ್ತು ನಾವು ಮಾಡಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಸೋತಿದ್ರೆ, ಅವರು ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಂದುವರೆದಿದ್ರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿ ಎಲ್ಲಿರೋರು? ಬಿ ಜೆ ಪಿ ಬಾಗಿಲು ತಡ್ಕೊಂಡು ಅದ್ವಾನಿ ಮನೆ ಮುಂದೆ ಇರ್ತಿದ್ರು. ಅದನ್ನೇ ಹೇಳಿರೋದು ಹರಿಪ್ರಸಾದ್. ಈಗ ಪಾಪ ಇಲ್ಲಿ ಇನ್ನೊಬ್ಬರು ನಮ್ಮ ತಮ್ಮನ ಹೇಳವ್ರೆ, ಅಣ್ಣಾಜಿ ತಮ್ಮಾಜಿ ನೆನ್ನೆ ಅಸರಿಯಪ್ಪ ದೇವೇಗೌಡರು ಕುಮಾರಸ್ವಾಮಿ 28-28 ಆಗ್ತೀವಿ ಅಂತಿದ್ರು, ಈಗ ಅದೇನೋ ಮೈತ್ರಿ ಅಂತ ಹೊರಟುಬಿಟ್ಟವ್ರೆ, ಅವ್ರ ಸಿದ್ಧಾಂತ ಏನು ಮಾಡ್ಕೋತಾರೆ ಅಂತ ಹೇಳೋರೆ. ಪಾಪ ತಮ್ಮಾಜಿ ನಿನ್ ಕೇಳ್ತೀನಪ್ಪ, ಅದೆಂತದ್ದು ಸರ್ಕಾರ ಉಳಿಸ್ತಲ್ಲ ಕಲ್ಲು ಬಂಡೆ ಅಂತ ಹೇಳಿದ್ರಲ್ಲ ಕನಕಪುರದ ಬಂಡೆ, ಕುಮಾರಸ್ವಾಮಿ ಉಳ್ಸಕ್ಕೆ ಹೋಗಿದ್ದ, ಕುಮಾರಸ್ವಾಮಿ ಉಳ್ಸಕ್ಕೆ ಹೋಗಿದ್ದ ಅಂತೇಳಿ ಹೋದ್ರಲ್ಲಪ್ಪ. ಆಗ ಹೋಗಿದ್ರಲ್ಲ ಅವರೆಲ್ಲ 3-3 ವರ್ಷ ಮಂತ್ರಿಗಳು ಆದರು, ಸಂತೋಷ. ಅಲ್ಲಿ ಮಂತ್ರಿಗಳಾಗಿದ್ರಲ್ಲ ನಿಮಗೆ ಕೈ ಕೊಟ್ಟು, ನನಗೆ ಕೈ ಕೊಟ್ಟರು ಅಂತೇಳಿ ನೀವೇ ನಿಮಗೆ ಕೈ ಕೊಟ್ಟು ಹೋಗವರೆ, ಹಾಗೆ ತಿಳ್ಕೊಳ್ಳ. ಹೋಗಿದ್ರಲ್ಲಪ್ಪ 3 ವರ್ಷ ಮಂತ್ರಿಗಳಾಗಿದ್ದರು. ಈಗ ಯಾವ್ಯಾವ ಮಂತ್ರಿಗಳು
ಅವತ್ತು ನಿಮಗೆ ಗೌರವ ಕೊಡದೆ ಇಲ್ಲ ನೀವೇ ಕಳಿಸಿದ್ರು ಅದು ನಿಮಗೆ ಸೇರಿದ್ದು ಈಗ ಅದರ ಬಗ್ಗೆ ನಾನು ಅಪಾದನೆ ಯಾಕೆ ಮಾಡಲಿ ಈಗ ಅಲ್ಲಿ ಹೋದಂಥ ಬಿ ಜೆ ಪಿಯ ಶಾಸಕರ ಮನೆ ಬಾಗಿಲಿಗೆ ದಿನ ಹೋಗಿ ಬನ್ನಿರಪ್ಪ ಬನ್ನಿ ಬನ್ನಿ ನಮ್ಮ ಜೊತೆಗೆ ಬನ್ನಿ ಬಾಗಿಲು ತಗೊಂಡು ಕೂತಿದೀಯಲ್ಲಪ್ಪ ನಿಮ್ದು ಯಾವ ಸಿದ್ಧಾಂತ ಹೇಳಪ್ಪ ತಮ್ಮಜಿ ನಿಮ್ದು ನಿಮ್ಮ ಸಿದ್ಧಾಂತ ಈಗ ಅಲ್ಲಿ ಕೂತಿದೀಯಲ್ಲ 3 ವರ್ಷ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿ ಎಲ್ಲ ರೀತಿ ಚೇನ್ ನೆಕ್ಕಿ ಜೇನುತುಪ್ಪ ಎಲ್ಲ ಸಂಗ್ರಹ ಮಾಡ್ಕೊಂಡು ಈಗ ಬಂದು ನಿಮ್ಮನೆ ಬಾಗಿಲು ತಡ್ತಾವ್ರೆ ಬನ್ನಿ ಅಂತ ಕರಿತಿದೀಯಲ್ಲಪ್ಪ ನಿಮ್ದು ಯಾವ ಸಿದ್ಧಾಂತನಪ್ಪ ಹೇಳಬೇಕಲ್ಲ ಜನಕ್ಕೆ ಈ ದ್ವಿಮುಖ ನೀತಿಯಾಗಿ ಕಾಂಗ್ರೆಸ್ನ ನಾಯಕರ ವಿರುದ್ಧವೇ ಏನು 20-24 ಸೀಟು ನಾವು ಗೆದ್ದಾಯ್ತು ಅಂತ ಹೇಳಿ ದುರಂಕಾರದ ಮಾತನಾಡ್ತಾ ಇದ್ದೀರಿ ಆ ಹಣದ ಪಾಪದ ಹಣವನ್ನು ಪ್ರತಿದಿನ ಊಟಿ ಮಾಡಿ ಹಣದ ಮುಖಾಂತರ ನಾಡಿನ ಜನತೆಯನ್ನು ಕೊಂಡ್ಕೋಬಹುದು ಅಂತಕ್ಕಂಥ ದುರಂಕಾರದಲ್ಲಿ ಏನು ಹುಟ್ಟಿದ್ದೀರಿ ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೇನೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳೆಲ್ಲ ಒಕ್ಕರಲಿನಿಂದ ಒಂದು ಸಂದೇಶ ಕೊಟ್ಟಿದ್ದಾರೆ ಇಬ್ರಾಹಿಂ ಸಾಹೇಬರಿಗೆ ನಾನು ವಿಶೇಷವಾಗಿ ಮನವಿ ಮಾಡಿದ್ದೇನೆ ನಮ್ಮ ಪಕ್ಷ ಕಷ್ಟದಲ್ಲಿದ್ದಾಗ ನಮ್ಮ ಜೊತೆ ಕೈ ಜೋಡಿಸಿದ್ದೇನೆ ಹಗಲು ರಾತ್ರಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ನನ್ನ ಪಕ್ಷಕ್ಕೋಸ್ಕರ ನನ್ನ ಕಾರ್ಯಕರ್ತರಿಗೆ ದುಡಿಮೆ ಮಾಡಿದ್ದೇನೆ ಎಂ ಎಲ್ ಸಿಗೆ ರಾಜೀನಾಮೆ ಕೊಟ್ಟು ಅವತ್ತು ಬಂದಿದ್ದೇನೆ ನಿಮಗೆ ಎಂದೂ ಸಹ ಈ ಪಕ್ಷ ದ್ರೋಹ ಮಾಡೋದಿಲ್ಲ ಇರಲಿ ನನ್ನ ಇರತಕ್ಕಂಥ ನನ್ನ ಕಾರ್ಯಕರ್ತರು ನನಗೆ ದೇವರ ಸಮಾನ ಅವರ ಮುಂದೆ ಹೇಳ್ತಾ ಇದ್ದೇನೆ ಅದೇ ರೀತಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಇವತ್ತು ನನಗೆ 2ನೇ ಬಾರಿ ನಿರಾಸೆ ಮಾಡಿದ್ದೀರಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾತ ಬಂಧುಗಳಿರಲಿ ದಲಿತ ಸಮಾಜ ಇರಲಿ ನಾನು ಎಂದೂ ಸಹ ಜಾತಿಯ ಹೆಸರಿನ ರಾಜಕಾರಣಕ್ಕೆ ಕೈ ಹಾಕಿಲ್ಲ ನನ್ನ ಹತ್ರ ಬರ್ತಕ್ಕಂಥವ್ರನ್ನ ಯಾವ ಜಾತಿ ಅಂತ ಕೇಳಲ್ಲ ನಿನ್ನ ಕಷ್ಟ ಏನು ಅಂತ ಕೇಳಿ ಆ ಜನತೆಯ ಕಷ್ಟಗಳನ್ನು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇವತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಹೇಳ್ತೇನೆ ಈ ಸರ್ಕಾರಕ್ಕೆ ನೀವೇನು ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಿಮಗಳಿಗೆ ಬಿ ಜೆ ಪಿಯ ಒಂದು ಭಯ ಹುಟ್ಟಿಸಿ ಮತ ಏನು ಪಡೆದಿದ್ದಾರೆ ಈ ಕಾಂಗ್ರೆಸ್ಸು ಬಹಳ ದಿನ ನಿಮಗೆ ಬೇಕಿಲ್ಲ ಬಿ ಜೆ ಪಿಯ ನಾಯಕರಿಗೆ ನಮ್ಮ ಮುಸಲ್ಮಾನ ಬಂಧುಗಳಿಗೆ ದೇವೇಗೌಡರು ಹೇಳಿದ್ರು ಈಗ ಮೈದಾನ ಯಾರು ಸರಿಪಡಿಸಿದ್ದು ರಕ್ತದ ಹೋಗ್ಲಿ ಆಟ ಆಡ್ತಿದ್ರು ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನ ಅವತ್ತು ಶಾಂತಿಯನ್ನು ನೆಲೆಸತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದರೆ ಇದೇ ದೇವೇಗೌಡರು ಇಬ್ರಾಹಿಂನವರು ಇದೇ ನಮ್ಮ ಮುಸಲ್ಮಾನ್ ಬಂಧುಗಳು ಈ ನಾಡಿನ ಜನತೆ ಅರ್ಥ ಮಾಡ್ಕೊಂಡು ದಲಿತ ಸಮಾಜಗಳಿಗೆ ಹಿಂದುಳಿದ ಪ್ರತಿಯೊಂದು ಸಮಾಜಗಳು ರಾಜಕೀಯವಾಗಿ ಇವತ್ತು ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಹೇಳಿ ಏನಾದರೂ ಒಂದು ಹಿಂದುಳಿದ ವರ್ಗಗಳ ಪ್ರತಿ ಸಣ್ಣ ಸಣ್ಣ ಸಮಾಜಕ್ಕೂ ಧ್ವನಿಯನ್ನು ಕೊಟ್ಟಿದ್ದರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಿದ್ದರಾಮಯ್ಯನವರೆಲ್ಲ ಕೊಟ್ಟಿದ್ದು ಅವತ್ತು ದೇವೇಗೌಡರ ವಿರುದ್ಧ ಇದೇ ನಮ್ಮ ಮೇಲ್ವರ್ಗದ ಸಮಾಜದಲ್ಲಿ ಇದ್ದಂಥ ಶಾಸಕರುಗಳು ಈ ರೀತಿಯ ಮೀಸಲಾತಿಯ ವ್ಯವಸ್ಥೆಯನ್ನು ಕೊಡೋದಾದರೆ ನಿಮ್ಮನ್ನು ನಾವು ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿದಾಗ ಅವತ್ತು ದೇವೇಗೌಡರು ಯಾವ ಒಂದು ಸಣ್ಣ ಸಣ್ಣ ಸಮಾಜಗಳು ರಾಜಕೀಯವಾಗಿ ಸ್ಥಾನಮಾನ ಇರಲಿಲ್ಲ ಇವತ್ತು ನೀವು ಕಾಂಗ್ರೆಸ್ನ ತಪ್ಪುಕೊಂಡಿದ್ದೀರಿ ಇವತ್ತು ನಿಮಗೆ ಧ್ವನಿಯಾಗಿದ್ದರೆ ಮೈಸೂರು ನಗರದಲ್ಲಿ ಒಬ್ಬ ಪೌರ ಕಾರ್ಮಿಕ ಮೇಯರ್ ಆಗಿದ್ದರೆ ಬೆಂಗಳೂರು ನಗರದಲ್ಲಿ ಒಬ್ಬರು ಇವತ್ತು ದಲಿತ ಸಮಾಜದವರು ಮೇಯರ್ ಆಗ್ತಕ್ಕಂಥದ್ದಿದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನು ಅಹಿಂದ ಸಮಾಜದ ಬಂಧುಗಳು ನೀವು ಅರ್ಥ ಮಾಡ್ಕೊಳ್ಳಿ ಈ ಬೂಟಾಟಿಕೆಯ ರಾಜಕಾರಣ ಕಾಂಗ್ರೆಸ್ನ ನಾಯಕರ ರಾಜಕಾರಣ ಏನಿದೆ ಈ ಬೂಟಾಟಿಕೆಯ ರಾಜಕಾರಣ ದಯವಿಟ್ಟು ಇದಕ್ಕೆ ಮರಳಾಗಬೇಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಆ ಹಿನ್ನೆಲೆಯಲ್ಲೇ ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾತ ಬಂಧುಗಳಿಗೆ ಇನ್ನೂ ಕಾರಣ ಮುಂದೆ ದೆಹಲಿಯಲ್ಲಿ ಯಾವ ನರೇಂದ್ರ ಮೋದಿಯವರನ್ನ ಇವತ್ತು ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಇಂಡಿಯಾ ಅಂತ ಏನಿಲ್ಲ 40 ಪಾರ್ಟಿಗಳು ಸೇರಿ NDIA ಮಾಡ್ಕೊಂಡಿದ್ದೀರಿ ನಿಮ್ಮ ನಿಮ್ಮ ಹಣೆಬರಗಳು ಏನಿದೆ ಗೊತ್ತಿದೆ ಒಂದು ಮಾಧ್ಯಮದ ಸ್ನೇಹಿತರ ಮುಂದೆ ಇಂದಿನ ರಾಜಕಾರಣವನ್ನು ನೆನಪಿಸ್ಕೊಡ್ಲಿಕ್ಕೆ ನಾಡಿನ ಜನತೆಗೋಸ್ಕರವಾಗಿ ಹೇಳ್ತಾ ಇದ್ದೇನೆ ಈ JDS ಪಕ್ಷ ಎಲ್ಲಿಂದ ಹುಟ್ಟಿರ್ತಕ್ಕಂಥದ್ದು ಯಾವ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ನ ಎಮರ್ಜೆನ್ಸಿಯ ವಿರುದ್ಧ ಈ ದೇಶದಲ್ಲಿ ಹಲವಾರು ಪಕ್ಷಗಳ ನಾಯಕರುಗಳು ಜೊತೆಗೂಡಿ
ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷ ಅಂತಕ್ಕಂತದ್ದನ್ನು ಉದಯ ಆಯಿತು ಎಮರ್ಜೆನ್ಸಿಯ ವಿರುದ್ಧ ಆ ಉದಯ ಆದಾಗ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಅವತ್ತು ಜನಸಂಘ ಇದೆ ಚರಣ್ ಸಿಂಗ್ ಅವರ ಪಕ್ಷ ಲೋಕದಳ ಕಮ್ಯುನಿಸ್ಟ್ ಪಾರ್ಟಿಗಳು ಹೀಗೆ ಐದು ಪಾರ್ಟಿಗಳು ಸೇರಿ ಜನತಾ ಪಾರ್ಟಿ ಅಂತಕ್ಕಂಥದ್ದು ಉದ್ಭವ ಆಗಿದ್ದಂಥದ್ದು ಅವತ್ತು ಭಾರತೀಯ ಜನತಾ ಪಾರ್ಟಿ ಜನಸಂಘ ಅನ್ನೋದು ಇರಲಿಲ್ಲ ಯಾವ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ನಂತರದ ಈ 35-40 ವರ್ಷದ ರಾಜಕಾರಣದಲ್ಲಿ ಮತ್ತೆ ಪುನಃ ಪಕ್ಷಗಳು ಒಡೆದಂಥದ್ದೇನಿದೆ ಇವತ್ತು ಬಿಜೆಪಿಯ ಪಕ್ಷವು ಜನತಾ ಪಾರ್ಟಿ ಅಂತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್ ಅವರು ಅವರ ಒಂದು ನೇತೃತ್ವದಲ್ಲಿ ಹುಟ್ಟಾಕಿದ್ರು ಅದರ ಒಂದು ತುಣುಕು ಬಿಜೆಪಿ ಪಕ್ಷ ಆದರೆ ಇವತ್ತು ಬೆಳೆದಿದ್ದಾರೆ ಇದೇ ಕಾಂಗ್ರೆಸ್ ವಿರುದ್ಧ ಈ ಎಲ್ಲ ಪಕ್ಷಗಳು ಇವತ್ತೇನು INDIA ಅಂತ ಹೊರಟಿದ್ದಾರೆ ಬೆಂಗಳೂರು ನಗರದಲ್ಲಿ ಕೈ ಹಿಡಿದು ಏನು ಕೈ ಎತ್ತಿಸಿದ್ರು ಪಾಪ ನಾನು ಮುಖ್ಯಮಂತ್ರಿ ಮಾಡಲಿಕ್ಕೆ ನನ್ನನ್ನು ಬಂದಂಥ ಮಹಾನುಭಾವರುಗಳು ನನಗೂ ಪಾಪ ಕೈ ಎತ್ತಿಸಿದ್ರು ಕೈ ಎತ್ತಿಸಿ ನಮ್ಮನ್ನು ನಡ್ನೀರ್ ಮೇಲೆ ಬಿಟ್ಟು ಸಂಭ್ರಮ ದೇವೇಗೌಡರಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅವ್ರು ಹೇಳಿದ್ರು 40 ವರ್ಷದ ಅವರ ದುಡಿಮೆ ಸೆಕ್ಯುಲರ್ ಫೋರ್ಸ್ ಉಳಿಸಬೇಕು ಅಂತ ದುಡಿಮೆ ಮಾಡಿದ್ದಲ್ವೇ ದೇವೇಗೌಡರಿಗೆ ಏನಾದರೂ ಈ ಕಾಂಗ್ರೆಸ್ ಆಗಲಿ ಈ INDIA ಇರ್ತಕ್ಕಂಥ ಹಲವಾರು ಪ್ರಮುಖರು ಕನಿಷ್ಠ ಸೌಜನ್ಯಕ್ಕೆ ಇಲ್ಲೊಬ್ಬ ಇದ್ದಾನೆ ಇವತ್ತು ಸೆಕ್ಯುಲರ್ ಫೋರ್ಸನ್ನ ಕಟ್ಟತಕ್ಕಂಥದ್ರಲ್ಲಿ ಅವ್ರದೇ ಆದಂಥ ಶಕ್ತಿ ಕೊಟ್ಟಿದ್ದಾನೆ ಒಂದು ಕನಿಷ್ಠ ಸೌಜನ್ಯಕ್ಕೂ ನೆನೆಸ್ಕೊಳ್ಳದೆ ಇರ್ತಕ್ಕಂಥ ಈ INDIA ಮಿತ್ರ ಪಕ್ಷಗಳು ಕಾಂಗ್ರೆಸ್ ನಿಮಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದೇವೇಗೌಡರ ಸಿದ್ಧಾಂತದ ಬಗ್ಗೆ ಕೇಳಲಿಕ್ಕೆ ಇದು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೆ ಇವತ್ತು ಯಾವ ಒಂದು ನೆಲವನ್ನು ಕಚ್ಚಿಸ್ತೀವಿ JDSನ ಸಂಪೂರ್ಣ ನಾಶ ಮಾಡ್ತೀವಿ ಹೇಳಿದಂಥ ನಿಮ್ಮ ಈ ಪಕ್ಷದಿಂದ ನಿಮ್ಮ ದುಡಿಮೆಯಿಂದ ಬೆಳೆದಂಥ ಸಿದ್ದರಾಮಯ್ಯನವರು ಪಣ ತೊಡೋದಾದರೆ ನಾವು ನಿಮ್ಮನ್ನು ಇವತ್ತು ಅನಾಥರಾಗಿ ಮಾಡಬೇಕಾ ನನ್ನ ಕಾರ್ಯಕರ್ತರುಗಳೇ ಇವತ್ತು ಈ ವೇದಿಕೆ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿದ್ದೀರಿ ನೀವು ಕಾಂಗ್ರೆಸ್ ಜೊತೆ ನನ್ನ ಸಂಪರ್ಕದಲ್ಲಿ ಸರ್ಕಾರ ಮಾಡಿದ್ದು ಅವತ್ತು ನೀವು ಒಪ್ಪಿಗೆ ಕೊಟ್ಟಿಲ್ಲ ಆದರೂ ಮಾಡಿದ್ವು ನಾವು ಆದರೆ ಅವತ್ತೂ ಸಹ ನನ್ನ ರೈತರು ಸಾಲ ಮನ್ನಾ ಮಾಡೋವರಿಗೆ ಅವರು ಕೊಟ್ಟಂಥ ಎಲ್ಲ ಕಿರುಕುಳಗಳನ್ನು ಸಹಿಸಿ ರೈತರು ಸಾಲ ಮನ್ನಾ ಆದಮೇಲೆ ನಾನು ಈ ಸರ್ಕಾರ ತೆಗೀತಾರೆ ಅನ್ನೋದು ಗೊತ್ತಿತ್ತು ತೆಗೆದ್ರು ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಇವತ್ತು ಯಾವ ಪಕ್ಷವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದೀರಿ ನನ್ನ ಪಕ್ಷದ 100%-90% ಶಾಸಕರಿರ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳಿರ್ಬೋದು ನಿಮ್ಮಲ್ಲಿ ಇಲ್ಲ ಏನೋ ಒಂದು ಬದಲಾವಣೆ ತರಬೇಕು ಅಂತೇಳಿ ಇವತ್ತು ಮುಂದಿನ ಲೋಕಸಭೆಗೆ ಈ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಯಾವ ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ ಅಂತೇಳಿ ಸಂದೇಶ ಕೊಡಲಿಕ್ಕೆ ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ ಒಂದು ನಿಮ್ಮೆಲ್ಲರಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತೇನೆ ನನ್ನ ಪಕ್ಷಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ನನ್ನ ಕಾರ್ಯಕರ್ತರು ಏನಿದ್ದೀರಿ ನಿಮ್ಮೆಲ್ಲರಿಗೆ ಒಂದು ವಚನ ಕೊಡ್ತೇನೆ ಇವತ್ತು ಈ ಪಕ್ಷವನ್ನು ಸಂಘಟನೆ ಮಾಡಿ ಈ ಒಂದು ಪಕ್ಷವನ್ನು ಉಳಿಸಿರ್ತಕ್ಕಂಥ ಕಾರ್ಯಕರ್ತರಿಂದ ಹಿಡಿದು ವಿಧಾನಸಭೆಯಲ್ಲಿ 60,000-65,000 ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥವರು 30,000-40,000 ಚುನಾವಣೆಯಲ್ಲಿ ಮತ ಪಡೆದಿರ್ತಕ್ಕಂಥ ನನ್ನ ಆತ್ಮೀಯರೇನಿದ್ದೀರಿ ನಿಮ್ಮಗಳನ್ನು ಮುಂದಿನ ದಿನಗಳಲ್ಲಿ ವಿಧಾನಸಭೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ ನನಗೆ ನಿಷ್ಠೆಯಿಂದ ಈ ಪಕ್ಷಕ್ಕೆ ನಿಷ್ಠೆಯಿಂದ ಏನು ನನಗೋಸ್ಕರವಾಗಿ ನೀವು ತ್ಯಾಗ ಮಾಡಿದ್ದೀರಿ ಯಾರನ್ನೂ ಕೈ ಬಿಡೋ ಪ್ರಶ್ನೆ ಇಲ್ಲ